हलो गैस गुड मॉर्निंग नानु उडुपिंद होता कुंदापुर रूटी नन के बेगे तुम वीडियो मे आगे नान बेग आर गंटे अली नान निन्ने स्टे होता अर्ध टू किलोमीटर आगेबू आगे निली चाय कुली आग ओबर सिकु इवर चाय कुछ स्पॉन्सर चक्रधर इले उपियावर नोड़ो इन इवरे सपोर्ट हे हाँ नमें मुंदे हमली मत इत एनर्जी एलू सपोर्ट मीरल नम्बन होली आगबदल अंत एनर्जी सपोर्टेन होली आगे बर अदर ನಿಮ್ಮೆಲ್ಲ ಸಪೋರ್ಟ್ ಇರೋ ಕಾರಣ ನಾನು ಈಗ ಹೋಗ್ತಾ ಇದ್ದೀನಿ ಮತ್ತೆ ಅಂಗಡಿಯವರನ್ನು ಸಹ ಪರಿಚಯ ಮಾಡಿಕೊಡು ಇಲ್ಲಿ ಚಾಯ್ ಮಾಡಿ ಒಳ್ಳೆ ಇತ್ತು ಚಾಯ್ ಎಲ್ಲ ಇವರು ದಾನಿ ನಿಮ್ಮ ಹೆಸರು ಶಿಪತಿರ ಶಿಪತಿರ ಅಂತ ಹೇಳಿ ಇವರು ನಮಗೆ ಚಾಯ್ ಎಲ್ಲ ಮಾಡಿ ಕೊಟ್ಟರು ಒಳ್ಳೆ ಇತ್ತು ಟೇಸ್ಟ್ ಇತ್ತು ಮತ್ತೆ ನೆಕ್ಸ್ಟ್ ಹೋಗುವಾಗ ಬಾಕಿ ನೋಡೋಣ ಹಲೋ ಗೈಸ್ ಹಾಗೆ ನಾವು ಕುಂದಾಪುರ ಹೋಗೋ ರೂಟಲ್ಲಿ इन हलसी का नोड़े अदार ना निगे तोर्स वीडियो मतनी फुल मात्र कड़े इली गईस आटे बार कल कटदार सैडे मणल बरबार्ते आलमोस्ट मत इस सैड नार्मल ಒಳ್ಳೆಯದೆ ಮಾತ್ರ ಕೆಳಗೆ ಹೋಗಲಿಕ್ಕೆ ದಾರಿ ಇಲ್ಲ ಹಾಗೆ ಮತ್ತೆ ಹೋದ್ರು ನೀರಲ್ಲಿ ತುಂಬಾ ಬಿರ್ಬೋದು ಆದ್ರೂ ನೋಡಬಹುದಿತ್ತು ನಮಗೆ ಈ ಜಾಡಿ ಅಲ್ಲ ಆಟಾಡಬಹುದಿತ್ತು ಹೋಗಲಿಕ್ಕೆ ಇದಿಲ್ಲ ಜಾಗ ಇಲ್ಲ ಅದಕ್ಕೋಸ್ಕರ ಒಳ್ಳೆಯದೆ ಗೈಸ್ ನೋಡಿ ಆ ಸೈಡ್ ನೋಡಲಿಕ್ಕೆ ಒಳ್ಳೆ ವ್ಯೂ ತೆಂಗಿನ ಗಿಡ ಆ ಕಡೆ ಈ ಕಡೆ ತೆಂಗಿನ ಮರ ಅದೆಲ್ಲ ಕೇರಳದಾಗಿದೆ ಹಾಗೆ ಓಕೆ ಆ ಸೈಡ್ ತೆಂಗಿನ ಗಿಡ ಈ ಸೈಡ್ ತೆಂಗಿನ ಗಿಡ ತೆಂಗಿನ ಮರಗಳೆಲ್ಲ ಇದೆ ಇಲ್ಲಿ ಹಾಗೆ ನಾನು ಕುಂದಾಪುರ ಹೋಗೋ ರೂಟಲ್ಲಿ ನಾಷ್ಟ ಮಾಡಲಿಕ್ಕೆ ಸೈಡ್ ಹಾಕಿದ್ದೆ ಈ ಹೋಟ್ಲಲ್ಲಿ ಹೋಟ್ಲ ಅವ್ರ ಹತ್ರ ನೋಡೋಣ ಹೋಗಿ ಏನಿದೆ ಏನು ಅಂತೆಲ್ಲ ಕೇಳೋಣ ನಾಷ್ಟ ಮಾಡೋಣ ಹಸಿವು ಆಗ್ತಾ ಇದೆ ಒಂದು ಬೆಳಿಗ್ಗೆಯಿಂದ ನಾನು ಬಂದಿದ್ದೆ ಬೆಳಿಗ್ಗೆ ಬೇಗ 6 7 ಗಂಟೆಗೆ ಬಂದಿದ್ದೀನಿ ಹಾಗೆ ಬಂದುಬಿಟ್ಟು ನೋಡ್ತಾ ಇದ್ದೀನಿ ಗೈಸ್ ಇದೆ ಹೋಟಲ್ ಹೋಟಲ್ ಇದೆ ಗೈಸ್ ಇಲ್ಲಿ ನೋಡೋಣ ಮತ್ತೆ ಊಟ ಆದ್ಮೇಲೆ ನಾಷ್ಟ ಆದ್ಮೇಲೆ ಮತ್ತೆ ಮಾಡೋಣ ಇದು ಇನ್ನೊಂದು ಸಮುದ್ರ ಸಿಕ್ಕಿದೆ ಸಮುದ್ರ ಅಲ್ಲ ಹೊಳೆ ಇದು ದೊಡ್ಡ ಹೊಳೆ ಗೈಸ್ ತುಂಬಾ ದೊಡ್ಡಿದೆ ಇಷ್ಟು ನೋಡಿದ್ರಲ್ಲಿ ಎಲ್ಲ ಎಲ್ಲದಕ್ಕಿಂತ ದೊಡ್ಡಿದಿದೆ ತುಂಬಾ ಇಲ್ಲಿಂದ 1 2 3 4 5 6 ಜಾಗದಿಂದ ನೀರು ಬರ್ತಾ ಇದೆ ಗೈಸ್ ಹರಿದುಕೊಂಡು 6 ಜಾಗದ ಅಲ್ಲಿ ಓ ಅಲ್ಲಿ ಒಂದಿದೆ ಮತ್ತೆ ಈ ಸೈಡ್ ಒಂದಿದೆ ಮತ್ತೆ ಅಲ್ಲಿ ಆ ಮೂಲೆಗೆ ಒಂದಿದೆ ಇಲ್ಲಿ ಲಾಸ್ಟ್ ಒಂದಿದೆ ಓದ ಅಲ್ಲಿ ಒಂದು ಓ ಅಲ್ಲಿ ಒಂದಿದೆ ಅಲ್ಲಿ ಒಂದಿದೆ ಗೈಸ್ ಮತ್ತೆ ಈ ಸೈಡಲ್ಲಿ ಇದೆ ತುಂಬಾನೇ ಇದೆ ತುಂಬಾನೇ ಇದೆ ನೀರು ಬರೋ ಜಾಗ ಒಳ್ಳೆ ಆಳೆಲ್ಲ ಇರ್ಬೋದು ಇಲ್ಲಿ ಗುಂಡೆಲ್ಲ ಇರ್ಬೋದು ನೋಡ್ಲಿಕ್ಕೆ ಅಷ್ಟೆಲ್ಲ ಖುಷಿ ಇದೆ ಸೆಂಟ್ರಲ್ಲಿ ನೋಡಿ ಗೈಸ್ ಸೆಂಟ್ರಲ್ಲಿ ಒಂದು ಸ್ವಲ್ಪ ಇದೆ ಜಾಗ ಅಲ್ಲಿ ಬೋಟ್ ಎಲ್ಲ ಕಾಣಿಸ್ತಾ ಇದೆ ಅಲ್ಲಿ ಹಾಗೆ ಇದೆ ಗೈಸ್ ಅಷ್ಟು ಸೂಪರ್ ಆಗಿದೆ ಸೆಂಟ್ರಲ್ಲಿ ಏನು ಹೇಳ್ತಾರೆ ಲಕ್ಷದೀಪ್ ಲಕ್ಷದೀಪ್ ಥರನೇ ಅಲ್ಲಿ ಇದೊಂದು ಹೊಳೆ ಹೊಳೆಯ ನಡುವಿನಲ್ಲಿ ಇದೊಂದು ವಿಲೇಜಸ್ ಆಗಿದೆ ಲಕ್ಷದೀಪ್ ಥರ ಆಸೆಯಿಂದ ದಾರಿ ಇದೆ ಅಂತ ಗೊತ್ತಿಲ್ಲ ಏನಾದರೂ ಇದೆ ಅಂತ ಇದೆ ಥರದ್ದು ಸೇತುವೆಗಳು ಆ ಥರದ್ದು ಏನಾದರೂ ಇದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿಂದ ಕಾಣಿಸ್ತಾ ಇಲ್ಲ
ನೋಡೋಲಿಕ್ಕೆ ಆಗಲಿಕ್ಕೆ ತುಂಬ ದೂರ ಇದೆ ಅದು. ಬೋಟ್ ಏನಾದರೂ ಇದ್ದು ಎತ್ತಿದ್ರೆ ಹೋಗ್ಬೋದಿತ್ತು. ಆದರೂ ನೋಡಲಿಕ್ಕೆ ಎಷ್ಟೋ ಒಂದು ಸೇತುವೆ ಕಳೆದು ಮುಂದೆ ಬರುವಾಗ ಇಲ್ಲೊಂದು ಬೋಟ್ ಕಾಣಿಸುತ್ತಲ್ಲ ಗೈಸ್, ಅದೇ ನಾನು ಹೇಳಿದೆ. ನಾನು ಬಂದ ಸೇತುವೆ ಅದು 1991 ಇಸವಿಯಲ್ಲಿ ಕಟ್ಟಿರೋದು. ಮತ್ತೊಂದು ಅದು ಹೊಸ್ತು 2014 ಕಟ್ಟಿರೋದು. ಆ ಕಡೆ ಇರೋದು ಇದು ಬ್ರಿಟಿಷ್ ಅವರು ಕಟ್ಟಿದ್ದು ಅಂತ ಹೇಳ್ತಾರೆ. ನೋಡಿ ಮುಂದ್ಗಡೆನೇ ನೋಡ್ಲಿಕ್ಕೆ ಆ ಕಂಬ ಇದೆಲ್ಲ ಹಳೆ ಕಂಬ, ಡಿಸೈನ್ ಎಲ್ಲ ಹಳೆಯದಾಗಿದೆ. ನೋಡಲಿಕ್ಕೂ ಚೆನ್ನಾಗಿದೆ, ಒಳ್ಳೆ ಮಜಾ ಸಿಗುತ್ತೆ ಗೈಸ್. ಇಲ್ಲಿ ಹೊಳೆ ಅದಿದೆಲ್ಲ ನೋಡಿ ಹೋಗುವ. ಇಲ್ಲಿಂದ ನಾನು ಮೂವ್ ಮಾಡ್ತಾ ಇದ್ದೀನಿ, ನೋಡೋಣ ಇನ್ನು ಏನೆಲ್ಲ ಇದೆ ಅಂತೇಳಿ. ನಾವು ನಮಾಜ್ ಮಾಡಲಿಕ್ಕೆ ನಾನು ಮಸೀದಿ ಹತ್ರ ಬಂದಿದ್ದೀನಿ. ಮತ್ತು ನಮಾಜ್ ಆದ ಮೇಲೆ ಶುಕ್ರವಾರ ಆದ ಕಾರಣ ನಾನು 11:30 ಆಗಿರಬೇಕು, 11:30-12 ನಮಾಜ್ ಆದ ಮೇಲೆ ನಾನು ಮತ್ತೆ ಊಟ ಮಾಡಿ ಹೊರಡ್ತೀನಿ. ನೋಡೋಣ ಬಿಸಿಲು ಹೆಂಗಿದೆ ಹಾಗೆ ನೋಡಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ, ಕೇಳಬೇಕಷ್ಟೇ. ಹಾಗೆ ಶುಕ್ರವಾರ ಆದ ಕಾರಣ ನಮಾಜ್ ಮಾಡಿ ಮತ್ತು ಇನ್ಶಾ ಅಲ್ಲಾಹ್ ಇಲ್ಲಿಂದ ನಾವು ಹೋಗೋಣ, ಊಟ ಮಾಡಿ ಹೋಗೋಣ. ನೋಡೋಣ ಹೋಗೋದಾರೆಲ್ಲ ಏನೆಲ್ಲ ಸಿಗುತ್ತೆ ಹೇಗೆ ಅಂತೆಲ್ಲ ಹೇಳಿ. ಹಾಗೆ ಏನಿದ್ರೂ ನಿಮಗೆ ತೋರಿಸಿ ಒಳ್ಳೆ ವ್ಯೂ ಆ ಥರ ನೋಡಲಿಕ್ಕೆ ಇದೆಲ್ಲ ಇದ್ದರೆ ತೋರಿಸಿ, ನಿಮಗೆ ಎಲ್ಲ ವೀಡಿಯೋ ಎಲ್ಲ ಮಾಡಿ ನಾನು ಹೋಗ್ತೀನಿ. ನಿಮ್ಮ ಸಪೋರ್ಟ್ ಇರೋದರಿಂದ ಇಲ್ಲಿವರೆಗೆ ನಾನು ತಲುಪಿದ್ದೀನಿ. ಅದಕ್ಕೋಸ್ಕರ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಸಪೋರ್ಟ್ ಇದ್ದರೂ ಇನ್ನು ಮುಂದೆ ಹೋಗ್ತೀನಿ ನಾನು, ಆ ಧೈರ್ಯ ನನಗಿದೆ. ಆದರೂ ಸಪೋರ್ಟ್ ಇದ್ದರೆ ನಮಗೆ ಮುಂದೆ ಹೋಗಲಿಕ್ಕೆ ಮತ್ತು ಧೈರ್ಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಗೈಸ್, ಹಾಗೆ ನಾನು ಕುಂದಾಪುರ ರೂಟಲ್ಲಿ ಬಂದಿರುವಾಗ ನನಗೆ ಸುಳ್ಳದಿಂದ ನಮ್ಮ ಊರವರೇ ರಶೀದ್ ಅವರು, SSFನವರೇ, SSF ಕಾರ್ಯಕರ್ತರವರು, ಮತ್ತು ಶರೀಫ್ ಜಯನಗರ ಅಂತೇಳಿ ಅವರಿಬ್ಬರು SSFನವರೇ ಕಾರ್ಯಕರ್ತರೇ, ಅವರು ನನಗೆ ಸ್ಟೇ ಮಾಡಲಿಕ್ಕೆ ಈ ಮನೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಅದು ತ್ವಾಹಿರ್ ಅಂತೇಳಿ, ಅವರು ಕುಂದಾಪುರದವರೇ, ಕುಂದಾಪುರದಲ್ಲಿ ಇರೋರು ತಾಹಿರ್ ಅವರು. ಅವರು ಈಗ ಮನೆಯಲ್ಲಿಲ್ಲ, ಹೊರಗೆ ಕೆಲಸಕ್ಕೆ ಹೋಗಿದ್ದಾರೆ. ಅವರನ್ನು ಅವರು ಬಂದಮೇಲೆ ನಾನು ಪರಿಚಯ ಮಾಡಿಕೊಡುವ. ಒಳ್ಳೊಳ್ಳೆ ಉಪಕಾರ ಆಗಿದೆ ಈ ಥರ ಎಲ್ಲ ಮಾಡಿಕೊಟ್ಟೋದಕ್ಕೆ, ಒಳ್ಳೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಸಂತೋಷ ಇದೆ. ಮತ್ತು ಏನು ಹೇಳಿದರೆ ತಾಹಿರ್ ಅವರು ಇಲ್ಲಿ ಹೇಳಿದಲ್ಲ, ಮನೆಯೊಳಗಡೆ ಬಂದೆ ನನಗೆ ರೂಮೆಲ್ಲ ಕೊಟ್ಟರು ನೋಡಿ ಗೈಸ್. ರೂಮೆಲ್ಲ ಫುಲ್ ಚಾಯ್ ಕುಡಲಿಕ್ಕೆ ಕೊಟ್ಟದು, ಚಾಯ್ ಕುಡ್ದಾಯ್ತು ಗೈಸ್, ಇದು ತಿಂದಾಯಿತು. ಮತ್ತು ಏನು ಹೇಳಿದರೆ ನನಗೂ ಒಳ್ಳೆ ಸಂತೋಷ ಆಗಿದೆ ಈ ಥರ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟದು. ಮತ್ತು ತೌಸೀಫ್ ಅವರುಗಳು, ಮತ್ತು ರಶೀದ್ ಕೆರೆಮೂಲೆ ಸುಳ್ಯ ಅವರು, ಮತ್ತು ಸಫಿ ಶರೀಫ್ ಜಯನಗರ್ ಅವರು ಇಬ್ಬರು ಸೇರಿ, SSF ಕಾರ್ಯಕರ್ತರು ಅವರಿಬ್ಬರು, ಅವರಿಬ್ಬರು ಸೇರಿ ನನಗೆ ಇಷ್ಟೆಲ್ಲ ಉಪಕಾರ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ತೌಸೀಫ್ ಅವರುಗಳ ಮನೆ ಇದು, ಅದರಲ್ಲಿ ಒಂದು ರೂಮಲ್ಲಿ ನನಗೆ ಇಷ್ಟೇ ಮಲಗಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಒಳ್ಳೆ ಟ್ಯಾಂಕ್ಸ್ ಇದೆ, ಒಳ್ಳೆ ತುಂಬ ತುಂಬ ಸಂತೋಷ. ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ, ಅಷ್ಟು ಇದಾಗಿದೆ. ನೋಡೋಣ ಅವರು ಬರಲಿ, ಅವ್ರ ಹತ್ರ ಭೇಟಿ ಮಾಡೋಣ, ಮಾತಾಡೋಣ, ಏನು ಹೇಳ್ತಾರೆ ಏನು ಅಂತ ನೋಡೋಣ. ಸಂತೋಷ ಆಗಿದೆ. ಹಾಗೆ ನಮಗೆ ಅವಾಗ ನಾನು ಹೇಳಿದ್ದೀನಲ್ಲ, ಇವರೇ ಸ್ಟೇ ಮಾಡಿ ಕೊಟ್ಟಿದ್ದು, ಇದಕ್ಕೆಲ್ಲ ಇವರೇ ಪರಿಚಯ ಮಾಡ್ತೀನಿ ಅಂತ ಹೇಳಿದಾರಲ್ಲ ಇವರೇ. ಏನಾದರೂ ಹೇಳಿ. ಏನು ಹೇಳೋದು, ಮಾಷಾಅಲ್ಲಾ, ಕಾಶ್ಮೀರಕ್ಕೆ ಹೊರಟಿದ್ದೀರಾ, ಲಡಾಖ್. ಅಲ್ಲಾಹ್ ತಾಲ ತೌಫಿಕ್ ನೀಡಲಿ ತಮ್ಮ ಯಾತ್ರೆಯಲ್ಲಿ, ಅಲ್ಲಾಹ್ ತಾಲ ಖೈರ್ ಬರಕತ್ ನೀಡಿ ಅನುಗ್ರಹಿಸಲಿ. ಆಮೀನ್ ಯಾರ ಬರಲ್ಲ. ಮಾಷಾಅಲ್ಲಾ, ಒಂದು ಉತ್ತಮವಾದಂಥ ಕೆಲಸ, ಅಲ್ಲಾಹ್ ಸ್ವೀಕರಿಸಲಿ. ಅದೇ ನಮಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತೆಲ್ಲ, ಎಲ್ಲರೂ ಹೇಳಿಕೆ ಸಪೋರ್ಟ್ ಮಾಡಿ ಸೈಕಲ್ನಲ್ಲಿ ಯಾತ್ರೆ ಹೊರಟಿದ್ದಾರೆ. ಯಾವುದೇ ಒಂದು ಎಲ್ಲ ರೀತಿಯ ಅಪಘಾತಗಳಿಂದ ಅಲ್ಲಾಹ್ ಇವರನ್ನು
ಸಲಾಮತ್ ಮಾಡಲಿ ಆಮೀನ್ ಯಾ ರಬ್ಬಲ್ ಆಲಮೀನ್. ಸಲಾಮ್. ನೋಡೋಣ, ಈಗೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ, ಮತ್ತೆ ನಾವು ಇನ್ನೂ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಸಿಗುತ್ತೆ, ಎಲ್ಲರೂ ಸಪೋರ್ಟ್ ಮಾಡ್ತಾರಂತ ಹೇಳಿ. ನೋಡೋಣ ಏನೆಲ್ಲ ಆಗುತ್ತೆ ಮುಂದೆ. ಇಟ್ಟ ಕಾಲನ್ನು ಹಿಂದೆ ತೆಗೆಯಲ್ಲ ಅಂತಂದು ಇದಿದೆ ನನಗೆ, ಹಾಗೆ ಮಾಡ್ತೀನಿ. ನೋಡೋಣ, ಇವರು ಒಳ್ಳೆ ಫುಡ್ ಕೊಟ್ಟಿದ್ದಾರೆ, ಮಧ್ಯಾಹ್ನ ಚಾ ಎಲ್ಲ ಒಳ್ಳೆ ಸಂತೋಷ ಆಗಿದೆ. ಮನೇಲಿ ಸಹ ಹಾಗೆ ನಿದ್ದೆ ಒಳ್ಳೆ ಬಂದಿದೆ, ಅವಾಗ ಸ್ವಲ್ಪ ನಿದ್ದೆ ಎಲ್ಲ ಮಾಡಿದೆ, ಒಳ್ಳೆ ಚೆನ್ನಾಗಿತ್ತು. ನೋಡೋಣ. ಹಾಗೆ ನಾವು ಬೆಳಿಗ್ಗೆ ಆಗಿದೆ, ಅದಕ್ಕೆ ಅಲ್ಲಿ ನಾನು ಬಂದೆ ಮನೆಯಿಂದ, ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಅಲ್ಲಿಂದ ಬಂದೆ. ಸ್ವಲ್ಪ ಒಂದು ಹಾಫ್ ಕಿಲೋಮೀಟರ್ ಆಗಿರ್ಬೋದು ಬಂದು, ಈಗ ಹಾಗೆ ಅಲ್ಲಿ ವೀಡಿಯೋ ಮಾಡಿ ಹೇಳುವಂತಾಯಿತು. ಸಾರಿ, ಅಲ್ಲಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಿನ್ನೆ. ನೋಡೋಣ, ಹೋಗೋ ದಾರಿಯಲ್ಲಿ ಬೀಚ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಅಲ್ಲಿ ಹೋಗಿ. ಹೇಳಿದ್ದೀನಲ್ಲ ಬೀಚ್ ಅಂತ, ಬೀಚ್ ಹತ್ರ ಬರ್ತಾ ಇದೆ, ನಾನು ಹೋಗ್ತಾ ಇದ್ದೀನಿ. ಒನ್ ಆ್ಯಂಡ್ ಆಫ್ 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ನೋಡೋಣ ಹೋಗಿ. ಅದೇ ಗೈಸ್, ನಾನು ಈ ಕಡೆ ಬೀಚ್ ಹತ್ರ ಬರುವಾಗ ಇಬ್ಬರನ್ನು ಸಿಕ್ಕಿದ್ರು, ಇವರೇ ಇಬ್ಬರು ನೋಡಿ. ಹಾಯ್ ಫ್ರೆಂಡ್ಸ್. ಅವರೇ ಇಬ್ಬರು ಸಿಕ್ಕಿದ್ರು ಇಲ್ಲಿ. ನೋಡೋಣ ಮತ್ತೆ ಬೀಚ್ ಹತ್ರ ಹೋಗಿ. ಹಾಗೆ ಗೈಸ್, ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ, ಹೋಗ್ತಾ ಇದ್ದೀನಿ. ನೋಡೋಣ, ರೋಡ್ ಸೈಡಲ್ಲಿ ಕಾಣಿಸ್ತಾ ಇದೆ, ಸ್ವಲ್ಪ ಹೊತ್ತು ನಿಂತಲ್ಲ ಹೋಗುವ. ಕಷ್ಟ ಆಗ್ತಾ ಇದೆ, ಒಂದು ಕೈಯಲ್ಲಿ ಮೆಟ್ಟಿ ಇದು ಹ್ಯಾಂಡ್ಲ್ ಹಿಡಿಬೇಕು ಅಂತ, ಆದರೂ ತೆಗಿತಾ ಇದ್ದೀನಿ ನಿಮಗೆ ನೋಡಲಿಕ್ಕೆ. ಕಾಣಿಸ್ತಾ ಇರ್ಬೋದು ಅನಿಸುತ್ತೆ, ಇದು ಬೀಚ್ ಪಾರ್ಕ್. ಇದು ಪಾರ್ಕ್, ಈ ಕಡೆ ಹೋಗೋಣ. ಇಲ್ಲಿ ಬೀಚ್, ರೋಡ್ ಬದಿಯಲ್ಲಿಯೇ ಬೀಚ್ ಇದೆ. ಹತ್ರ ಬಂದಿದ್ದೀವಿ, ಇದೇ ಗೈಸ್ ಬೀಚ್. ನಾನು ಹೇಳಿದಾನಲ್ಲ ಅದೇ ಈ ಬೀಚ್ ಕಾಣಿಸ್ತದ ಅಂತ ಗೊತ್ತಿಲ್ಲ, ಇದೇ ಬೀಚ್. ಬಿಸಿಲು ಜಾಸ್ತಿ ಇದೆ, ಅದಕ್ಕೋಸ್ಕರ ಕಾಣಿಸುತ್ತಾ ಏನು ಅಂತ ಗೊತ್ತಿಲ್ಲ. ನೋಡೋಣ ಆ ಕಡೆ ಒಮ್ಮೆ ಹೋಗಿ ಬರೋಣ. ಹಾಗೆ ನಾನು ಹೇಳಿದಾಗೆ ನೋಡೋಣ ಹೋಗೋಣ ಅಲ್ಲಿ ಏನಿದೆ ಹೇಗೆ ಅಂತ. ಹೋಗ್ತಾ ಇದ್ದೀನಿ. ಇದೇ ಗೈಸ್ ಬೀಚ್. ನೀವು ತುಂಬ ಬೀಚ್ ನೋಡಿರ್ಬೋದು ಅಂತ ಅನಿಸುತ್ತೆ, ಆಗ ನಾನು ಬರುವಾಗ ಹೀಗೆ ಸಿಕ್ಕಿದಷ್ಟೇ, ಆದರೂ ನಾನು ನಿಮಗೆ ಪರಿಚಯ ಮಾಡಿ ಕೊಟ್ಟಷ್ಟೇ. ಹೋಗೋಣ ಅಂತೇಳಿ ನಾನು ಬಂದೆ. ಯೂಟ್ಯೂಬೇ ಹಾಕೋಣ ನೋಡಿ. ಬಿಸಿಲಿದೆ ಗೈಸ್, ಈಗ ಬರೋ ಟೈಮ್ ಅಲ್ಲ ಬೀಚಿಗೆ. ಬೀಚಿಗೆಲ್ಲ ಬರೋ ಟೈಮು ಸಂಜೆ 4 ಗಂಟೆ ಮೇಲೇ ಬರಬೇಕಷ್ಟೆ. ಈಗೆಲ್ಲ ಒಳ್ಳೆ ಬಿಸಿಲಿರುತ್ತೆ, ಸಂಜೆ ಆವಾಗ ಒಂದು ವ್ಯೂ ಸಿಗುತ್ತೆ ಒಳ್ಳೆ ನೋಡಲಿಕ್ಕೊಂದು. ನಾನು ಬಂದೆ, ನಾನು ಮುಂದಗಡೆ ಹೋಗ್ತೆ
ಲಡಾಖ್ ಹೋಗ್ತೇನೆ. ಇನ್ನೂ 40 ಸಮಥಿಂಗ್ ಕಿಲೋಮೀಟ್ರ್ ಇದೆ ಹೋಗಲಿಕ್ಕೆ, ನೋಡೋಣ. ಹಾಗೆ ನಾವು ತುಂಬ ಟೈಮ್ ಆಯಿತು ವೀಡಿಯೋ ಮಾಡೋದೆ, ಏನು ಹೇಳಿದರೆ ಫುಲ್ ಅಪ್ ಆಗಿರ್ತು ನೋಡಿ, ಫುಲ್ ಇದನ್ನೆಲ್ಲ ಹತ್ತಿ ಬಂದದ್ದು. ಇನ್ನೂ ಇದೆ ಕೆಳಗೆ ತುಂಬ, ಒಂದು 25-30 ಕಿಲೋಮೀಟ್ರ್ವರೆಗೆ ಹತ್ತಲಿಕ್ಕೇನೆ, ಆದ ಕಾರಣ ಮಾಡಲಿಕ್ಕಾಗಲಿಲ್ಲ, ಫುಲ್ ಅಪ್ ಆಗಿತ್ತು. ಮತ್ತು ಅಲ್ಲಿಂದ ಬರೋ ಮಧ್ಯಾಹ್ನ ಹಾಗೆ ಊಟ, ಒಬ್ಬರು ಈ ಘಾಟಿ ಹತ್ರ ಮಾಡಿದ್ವಿ ನಾವು, ಫುಲ್ ಅಂಪು ಆಗು ತುಂಬ ಕಷ್ಟ. ಆದರೂ ಮೆಟ್ಟಿದ್ದೀನಿ, ಸ್ವಲ್ಪ ದುಡಿದ್ದೀನಿ ಅಷ್ಟೇ. ದೊಡ್ಡ ಇದಾದ ಕಾರಣ ದುಡ್ಲೇಬೇಕಲ್ಲ, ಗೇರ್ ಸೈಕಲ್ ಅರ್ಧ ಮೆಟ್ಟಿದ್ದೀನಿ ಅರ್ಧ ದುಡಿದ್ದೀನಿ. ವೀಡಿಯೋ ಮಾಡಲಿಕ್ಕೆ ಆದ ಕಾರಣ ಆಗಲೇ ಇಲ್ಲ, ಒಂದು ಕೈಯಲ್ಲಿ ದುಡ್ಬೇಕು ಒಂದು ಕೈಯಲ್ಲಿ ವೀಡಿಯೋ ಮಾಡಬೇಕು ಅಂತ ಆಗಲ್ಲಲ್ಲ. ಅದಕ್ಕೆ ಮುಂದೆ ಸ್ವಲ್ಪ ಆದರೂ ಡೌನ್ ಸಿಕ್ಕಿದ್ರೆ ಆಶ್ವಾಸ ಆಗುತ್ತೆ ಸ್ವಲ್ಪ. ಕಳ ತಲುಪಿದ್ದೀನಿ, ನೋಡೋಣ ರೂಮೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ ರೂಮ್ ಇದು ಏನೆಲ್ಲ ಆಗುತ್ತೆ ಅಂತೆಲ್ಲ. ಬಾಯ್ ಬಾಯ್.